ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಒಬ್ಬ ರಾಜನಿಗೆ ಸೋಮಾರಿ ಸ್ನೇಹಿತನೊಬ್ಬ ಇದ್ದ. ಅವನಿಗೆ ಸಮಯ ಪಾಲನೆಯ ಪರಿಜ್ಞಾನವೇ ಇರಲಿಲ್ಲ. ಹೀಗೆ ಒಮ್ಮೆ ಆ ರಾಜ ಸೋಮಾರಿ ಸ್ನೇಹಿತನನ್ನ ಕರೆದು, ನಿನಗೆ ಒಂದು ಸಂತೋಷದ ವಿಚಾರವನ್ನ ಹೇಳ್ತೇನೆ ಕೇಳು. ಇಂದು ನನ್ನ ಹುಟ್ಟು ಹಬ್ಬ, ಆದ್ದರಿಂದ ನಾನು ಎಲ್ರಿಗೂ ಬಹುಮಾನಗಳನ್ನ ಕೊಡ್ತಿದ್ದೇನೆ. ನಿನಗೂ ಒಂದು ದೊಡ್ಡ ಬಹುಮಾನ ಕಾದಿದೆ ಅಂತ ಹೇಳಿ ಖಜಾನೆಯ ಬೀಗದ ಕೈಯನ್ನ ಸೋಮಾರಿ ಸ್ನೇಹಿತನ ಕೈಗೆ ಕೊಟ್ಟು, ಈಗ ಸಮಯ 9 ಗಂಟೆ, ನಿನಗೆ ಇಂದು ಸಂಜೆ 5 ಗಂಟೆವರೆಗೆ ಸಮಯ ಕೊಡ್ತೇನೆ. ನಿನಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನ ಖಜಾನೆಯಿಂದ ತಗೊಂಡೋಗು ಅಂತ ಹೇಳಿದ. ಆಗ ಸೋಮಾರಿ ಸ್ನೇಹಿತನಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಆತ ಈ ಶುಭ ಸಮಾಚಾರವನ್ನ ಮೊದಲು ತನ್ನ ಹೆಂಡತಿಗೆ ಹೇಳಲು ಮನೆ ಕಡೆ ಹೊರಟ. ಮನೆಗೆ ಬಂದವನೇ ನಡೆದ ಸಮಾಚಾರವನ್ನೆಲ್ಲ ಹೆಂಡತಿಗೆ ಹೇಳ್ದ. ಹೆಂಡತಿ ತುಂಬಾ ಖುಷಿಪಟ್ಟು ಗಂಡನಿಗೆ, ತರೋದ್ ತರ್ತೀರಾ, 10 ಚೀಲ ಹಣವನ್ನ ತುಂಬಿಕೊಂಡು ಬನ್ನಿ ಅಂತ ಹೇಳ್ತಾಳೆ. ಆಗ ಆತ ಸಮಯವನ್ನ ನೋಡ್ತಾನೆ. ಇನ್ನು 9 ಗಂಟೆ, ಇನ್ನು ಸಂಜೆ 5 ಗಂಟೆವರೆಗೆ ಸಮಯ ಇದೆ, ಹೊಟ್ಟೆ ಹಸಿತಿದೆ, ಅಡಿಗೆ ಮಾಡಿ ಊಟ ಬಡಿಸು ಹೋಗ್ತೇನೆ ಅಂದ. ಹೆಂಡತಿ ಅಡಿಗೆ ಮಾಡಿ ಬಡಿಸ್ತಾಳೆ. ಊಟ ಮಾಡಿದ ನಂತರ ಆತ ಸಮಯವನ್ನ ನೋಡ್ತಾನೆ. ಇನ್ನು 10 ಗಂಟೆ, ಇನ್ನು ಸಂಜೆ 5 ಗಂಟೆವರೆಗೆ ಸಮಯ ಇದೆ, ಒಂದೆರಡು ಗಂಟೆ ಮಲಗ್ತೇನೆ, ಮಧ್ಯಾಹ್ನ 1 ಗಂಟೆಗೆ ಎಬ್ಸು ಅಂತ ಹೇಳಿ ಮಲಗ್ತಾನೆ. ಹೆಂಡತಿ ಮಧ್ಯಾಹ್ನ 1 ಗಂಟೆಗೆ ಎಚ್ಚರಿಸಿದಾಗ ನಿದ್ದೆಯಿಂದ ಎದ್ದು ಚೀಲಗಳನ್ನು ಹೆಗಲ ಮೇಲೆ ಹಾಕೊಂಡು ಅರಮನೆ ಕಡೆ ಹೊರಟ. ಹೀಗೆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಮಾವಿನ ಮರವನ್ನ ನೋಡ್ತಾನೆ. ಆ ಮರದ ತುಂಬಾ ಮಾವಿನ ಹಣ್ಣುಗಳು ಬಿಟ್ಟಿತ್ತು. ಆಗ ಸಮಯ ನೋಡ್ದ. ಆಗ ಸಮಯ 2 ಗಂಟೆ, ಇನ್ನು ಸಂಜೆ 5 ಗಂಟೆವರೆಗೆ ಸಮಯ ಇದೆ ಅಂತ ಒಂದೆರಡು ಮಾವಿನ ಹಣ್ಣುಗಳನ್ನ ತಿಂದು ಹೋಗೋಣ ಅಂತ ಮರನ ಹತ್ತಾನೆ. ಚೆನ್ನಾಗಿ ಹೊಟ್ಟೆ ತುಂಬಾ ಮಾವಿನ ಹಣ್ಣುಗಳನ್ನ ತಿಂದು ಅಲ್ಲೇ ಪಕ್ಕದಲ್ಲಿದ್ದ ಕೆರೆಯಲ್ಲಿ ನೀರನ್ನ ಕುಡ್ದ. ಯಾಕೋ ಹೊಟ್ಟೆ ಭಾರ ಅನ್ಸಿ ಆಗ ಸಮಯ ನೋಡ್ತಾನೆ. ಇನ್ನು ಮಧ್ಯಾಹ್ನ 3 ಗಂಟೆ, ಇನ್ನು ಸಂಜೆ 5 ಗಂಟೆಗೆ 2 ಗಂಟೆ ಸಮಯ ಇದೆ, ಅರ್ಧ ಗಂಟೆ ವಿಶ್ರಾಂತಿ ಪಡೆದು ಹೋಗೋಣ ಅಂತ ತಂಪಾದ ಮಾವಿನ ಮರದ ನೆರಳಲ್ಲಿ ಆಯಾಗಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ದ. ಎಚ್ಚರಿಕೆ ಆದಾಗ ಸಮಯ ನೋಡ್ತಾನೆ. 5 ಗಂಟೆಗೆ, ಇನ್ನು ಕೇವಲ 5 ನಿಮಿಷ ಮಾತ್ರ ಇದೆ. ಅವಸರದಿಂದ ಎದ್ದು ಅರಮನೆಯತ್ತ ಓಡ್ತಾನೆ. ಓಡಿ ಓಡಿ ಅರಮನೆಯನ್ನ ತಲುಪ್ದಾಗ ಆ ವೇಳೆಗೆ ರಾಜ ಹೇಳ್ತಾನೆ, 5 ಗಂಟೆ ಸಮಯ ಮುಗ್ದು ಅರಮನೆಯ ಖಜಾನೆಯ ಬಾಗಿಲನ್ನ ಮುಚ್ಚಿದ್ದಾರೆ ಅಂತ. ಆ ಸೋಮಾರಿ ತನ್ನ ಅದೃಷ್ಟವನ್ನ ಬೈಕೊಳ್ತಾ ಮನೆಗೆ ವಾಪಸ್ ಬಂದ. ಪ್ರೀತಿಯ ಸ್ನೇಹಿತರೆ, ಇದೊಂದು ಚಿಕ್ಕ ಕಥೆಯೇ ಆಗಿರ್ಬೋದು. ಆದ್ರೆ ಈ ಕತೆ ನಮ್ಗೆ ನೀಡುವ ಸಂದೇಶ ಮಾತ್ರ ನಮ್ಮ ಇಂದಿನ ಯುವ ಪೀಳಿಗೆಗೆ ಮುಖ್ಯವಾಗಿ ಬೇಕಾಗಿರೋದು, ಪರೀಕ್ಷೆ ಇನ್ನು 1 ವರ್ಷವಿರ್ಬೇಕಾದ್ರೇನೆ ಉದಾಸೀನದಿಂದ ಪರೀಕ್ಷೆ ಇನ್ನು 1 ವರ್ಷವಿದೆ ಓದಿದ್ರಾಯ್ತು ಅಂತಾರೆ. ಆಮೇಲೆ ಪರೀಕ್ಷೆಗೆ ಇನ್ನು 10 ತಿಂಗಳಿರ್ಬೇಕಾದ್ರೆ ಓ ಇನ್ನೂ 10 ತಿಂಗಳಿದೆ ಓದಿದ್ರಾಯ್ತು ಅಂತಾರೆ. ಆ ನಂತರ ಇನ್ನು ಪರೀಕ್ಷೆಗೆ 5 ತಿಂಗಳಿದೆ ಓದಿದ್ರಾಯ್ತು ಅಂತಾರೆ. ಯಾವಾಗ ಪರೀಕ್ಷೆ ಇನ್ನು ಕೇವಲ 1 ವಾರ ಇರುತ್ತೋ ಆಗ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ಗಳನ್ನ ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದು ಇದು 5 ನಿಮಿಷ ಓದ್ಕೊಂಡು ಕೊನೆಗೆ ಪರೀಕ್ಷೆಗೆ ಇನ್ನು ಕೇವಲ 3 ದಿನಗಳು ಬಾಕಿ ಇರಬೇಕಾದ್ರೆ ಹೃದಯ ಬಡಿತ ಜಾಸ್ತಿಯಾಗಿ ಮೆಂಟಲ್ ಡಿಪ್ರೆಷನ್ಗೆ ಒಳಗಾಗಿ ಓದಿದ್ನೆಲ್ಲ ಮರೆತು ಕೊನೆಗೆ ಪರೀಕ್ಷೆಯಲ್ಲಿ 100 ಅಂಕಗಳನ್ನ ತೆಗೆಯೋ ಸಾಮರ್ಥ್ಯವಿದ್ದರೂ ಸಹ ಸಮಯದ ಕೊರತೆಯಿಂದ ಜಸ್ಟ್ ಪಾಸ್ ಆಗ್ತಾರೆ. ಎಲ್ರಿಗೂ ದಿನಕ್ಕೆ ಇರೋದು 24 ಗಂಟೆಗಳೇ, ಎಲ್ರಿಗೂ ವಾರದಲ್ಲಿ ಸಿಗೋದು 7 ದಿನಗಳೇ, ಎಲ್ರಿಗೂ ವರ್ಷದಲ್ಲಿ ಸಿಗೋದು 52 ವಾರಗಳೇ. ಆದ್ರೆ ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ದೇಶವನ್ನ ಆಳ್ತಿರ್ತಾನೆ, ಇನ್ನೊಬ್ಬ ವ್ಯಕ್ತಿ ಕೂಲಿ ಮಾಡ್ತಿರ್ತಾನೆ, ಮತ್ತೊಬ್ಬ ವ್ಯಕ್ತಿ ಆಟೋ ಓಡಿಸ್ತಿರ್ತಾನೆ. ನಿಜ ಅಲ್ವಾ? ಹಾಗಾದ್ರೆ ನಮ್ಮ ಮೇಲೆ ಕವಿದಿರುವ ಆಲಸ್ಯ ಹಾಗೂ ಸೋಮಾರಿತನವೆಂಬ ಧೂಳನ್ನ ಕೊಡವೆ ಎದ್ದೇಳ್ಬೇಕು. ಸಮಯವನ್ನ ಸರಿಯಾಗಿ ಬಳಸ್ಕೊಂಡು ನಮ್ಮ ತಾಕತ್ತನ್ನ ಇಡೀ ಜಗತ್ತಿಗೆ ತೋರಿಸ್ಬೇಕು. ಯಾಕಂದ್ರೆ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಯಾವತ್ತೂ ಕಾಯೋದಿಲ್ಲ. ಯಾರು ತಮ್ಮ ಜೀವನದಲ್ಲಿ ತಮ್ಮ ಸಮಯವನ್ನ ಸರಿಯಾಗಿ ಬಳಸ್ಕೊಂಡಿದ್ದಾರೋ ಅವರು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಯಾರು ತಮ್ಮ ಜೀವನದಲ್ಲಿ ತಮ್ಮ ಸಮಯವನ್ನ ಸರಿಯಾಗಿ ಬಳಸ್ಕೊಂಡಿಲ್ವೋ ಅವರು ಇತಿಹಾಸವನ್ನ ಓದ್ತಿದ್ದಾರೆ. ನಾವು ಇತಿಹಾಸವನ್ನ ಸೃಷ್ಟಿಸೋರಾ ಅಥವಾ ಇತಿಹಾಸವನ್ನ ಓದ್ಕೊಂಡಿರೋರಾ ಅನ್ನೋದು ಆಯ್ಕೆ ನಮ್ಮ ಕೈಯಲ್ಲಿದೆ. ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.